ನಮ್ಮ ಬೀದರ್ ಅಡಿಗೆ ಮನೆ ಸ್ವಾಗತ ಇವತ್ತು ನಾವು ಹೊಲಕ್ಕೆ ಬಂದಿದ್ದೇವೆ ನೋಡ್ರಿ ಕಡಲೆ ಪಲ್ಯ ಕಡಿದು ಕಡಲೆ ಪಲ್ಯ ಮಾಡಿ ನಿಮ್ಗೆ ತೋರಿಸ್ತೀನಿ ನೋಡ್ರಿ ನಾನು ಫ್ರೆಂಡ್ಸ್ ಈ ಕಡಲೆ ಪಲ್ಯ ನೋಡ್ರಿ ಭಾರಿ ಕಿಂತ ಚಿಗುರಿದ್ದಿನಾಗೆ ಏನದು ಮೇಲಿನ ಚೆಂಡಿ ಚೆಂಡಿ ಅಂತ ಕಡ್ಕೊಂಡು ಅಂತ ಪಲ್ಯ ಮಾಡಿ ಅಂತ ಎಳವು ಪಲ್ಯ ಅಂತ ಮಾಡಿ ನಿಮ್ಗೆ ತೋರಿಸ್ತೀನಿ ನೋಡ್ರಿ ನಾನು ನಾವು ಇವತ್ತು ಹೊಲಕ್ಕೆ ಬಂದಿದ್ದೇವೆ ನೋಡ್ರಿ ನಮ್ಮ ಹೊಲಕ್ಕೆ ಬಂದಿದ್ದೆವು ಸೋಯಾ ರಾಶಿ ಮಾಡಿದೆವು ಸೋಯಾ ಆಗೋಯ್ತು ಈಗ ಅಂತ ಕಡ್ಡಿ ಹಾಕಿದ್ದೇವೆ ನೋಡ್ರಿ ಕಡ್ಡಿ ಅಂತ ಕಡಲೆ ಪಲ್ಯ ಅಂತ ಕಡ್ಡಿಲಾಗ ಬಂದಿನಿ ಈ ಥರ ಅಂತ ಇರ್ತ ನೋಡ್ರಿ ಕಡ್ಡೆ ಪಲ್ಯ ಹಿಂಗೆ ಕಡ್ಕೋಬೇಕು ಭಾಳ ಚಂದ ಆಗ್ತದೆ ನೋಡ್ರಿ ಪಲ್ಯ ಕಡಲೆ ಪಲ್ಯ ಸೀಸನ್ ನೋಡ್ರಿ ಈಗ ಇದು ಕಡಲೆ ಪಲ್ಯ ಕಡ್ಕೊಂಡು ಹೋಯ್ತು ನಾ ಇಂದು ನಿಮ್ಗೆ ಪಲ್ಯ ಮಾಡಿ ತೋರಿಸ್ತೀನಿ ನೋಡ್ರಿ ಹೆಂಗೆ ಮಾಡಬೇಕು ಹೆಂಗಿಲ್ಲ ಅಂತೇಳಿ ನೋಡ್ರಿ ನಮ್ಮ ಹೊಲ ಎಲ್ಲ ಮಳೆ ಇಲ್ರಿ ಮಳೆ ಇಲ್ಲ ಕಡಿಂದ ಏನೂ ಇಲ್ಲ ನೋಡ್ರಿ ಬೆಳೆ ಈ ವರ್ಷ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಎಲ್ಲ ತಾಜಾ ಏನದ ಫ್ರೆಶ್ ಅದ ನೋಡ್ರಿ ಎಲ್ಲ ಕಡ್ಕೊಂಡು ಬಂದ ಎಲ್ಲ ನೀಟಾಗಿ ಅಂತ ತೊಳೆದು ಮಾಡಿ ಎಲ್ಲ ಇಟ್ಕೊಂಡೀನಿ ನಾನು ಒಂದು ಕಡಲೆ ಪಲ್ಯ ನೋಡ್ರಿ ಇದೇ ಸೀಸನ್ದಾಗೆಂದ ಕಡಲೆ ಪಲ್ಯ ಸಿಗ್ತದೆ ನೋಡ್ರಿ ನ್ಯಾಚುರಲ್ ಅದ ನೋಡ್ರಿ ಈಗ ಇದಕ್ಕೆಂದ ಎಲ್ಲ ಭಾರಿಕೆಂದ ಕಟ್ ಮಾಡಿ ಇದ್ರ ಪಲ್ಯ ಹೆಂಗೆ ಮಾಡಬೇಕು ಅಂತೇಳಿ ನಾ ತೋರಿಸ್ತೀನಿ ನೋಡ್ರಿ ಸ್ವಲ್ಪ ಎಂದ ಮೆಂತೆ ಪಲ್ಯ ತೊಗೊಂಡೀನಿ ರೀ ಒಂದು ಅರ್ಧ ಕಟ್ಟು ಅದು ಭಾರಿ ಕದ್ದು ಕಟ್ ಮಾಡ್ಕೋತೀನಿ ಒಂದೆರಡು ಟಮಟ ತೊಗೊಂಡೀನಿ ನೋಡ್ರಿ ಇನ್ನೂ ಭಾರಿ ಕಟ್ ಮಾಡ್ಕೋತೀನಿ ಇದು ಪಲ್ಯದ ಕೂಡ ಎಷ್ಟು ಅಂದ್ರೆ ಇದು ಪಲ್ಯ ರೊಟ್ಟಿ ಕೂಡ ಎಷ್ಟು ಚಂದ ಹತ್ತದ ಅಂತ್ರಿ ಓಟ್ ಚಂದ ಹತ್ತದ ನೋಡ್ರಿ ಬೇರೆ ಸೀಸನ್ದಾಗ ಏನಿದು ಕಡಲೆ ಪಲ್ಯ ಅಂತೇಳಿ ಸಿಗಲ್ರಿ ಉತ್ತರ ಕರ್ನಾಟಕದ ಕಡಲೆ ಪಲ್ಯ ಅಂದ್ರೆ ಭಾಳ ನಾವು ಫೇಮಸ್ ನೋಡ್ರಿ ಇದಿಂದಾಗ ಈ ಚಳಿಗಾಲದಿಂದಾಗ ಇದು ಭಾರಿ ಕಂದ ಕಟ್ ಮಾಡಿ ತಗೋತೀನಿ ಆಮೇಲೆ ಇದಕ್ಕೆ ಐಟಮ್ ನೋಡ್ರಿ ತಿನ್ನಿ ಒಂದು ಏಳೆಂಟು ಮೆಣಸಿನ್ಕಾಯಿ ತೊಗೊಂಡೀನಿ ರೀ ನಾನು ಭಾರಿ ಕಟ್ ಮಾಡಿ ಇಟ್ಕೊಂಡೀನಿ ಆಮೇಲಿಂದ ಸ್ವಲ್ಪ ಹೆಸರು ಹೆಸರು ಕಾಳಿಂದ ಮೊಳಕೆ ಒತ್ತಿಸಿ ಇಟ್ಕೊಂಡೀನಿ ನೋಡ್ರಿ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಎರಡು ಗಂಟೆ ಕಡಿಪತ್ತ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಅಲ್ಲ ಎಲ್ಲ ಎಲ್ಲ ಭಾರಿ ಕುಟ್ಟಿ ರೆಡಿ ಮಾಡಿ ಇಟ್ಕೊಂಡೀನಿ ನೋಡ್ರಿ ಈಗ ಇದನ್ನು ಹೆಂಗೆ ಮಾಡಬೇಕು ಅಂತ ತೋರಿಸ್ತೀನಿ ನೋಡ್ರಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಎಲ್ಲ ಭಾರಿ ನಾ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ ನೋಡ್ರಿ ಮೆಂತೆ ಪಲ್ಯ ಕಡಲೆ ಪಲ್ಯ ಟೊಮಾಟ ಎಲ್ಲ ಭಾರಿ ಕಟ್ ಮಾಡಿ ಇಟ್ಕೊಂಡೆ ನೋಡ್ರಿ ಈ ಒಲೆ ಹಚ್ಕೊಂಡೀನಿ ಈ ಒಂದು ಒಲೆ ಮೇಲೆ ಕಡೆ ನಾನು ಸ್ವಲ್ಪ ಗರಮೂ ಆಗ್ಯದ ಇದ್ರಾಗ ಒಂದು ಎರಡು ಸ್ಪೂನ್ ಎಂದು ಎಣ್ಣೆ ಹಾಕ್ತೀನಿ ನೋಡ್ರಿ ಈಗ ಸಾಸಿವೆ ಹಾಕೊಳತ್ತೀನಿ ರೀ ಒಂದು ಅರ್ಧ ಸ್ಪೂನು ಒಂದು ಅರ್ಧ ಸ್ಪೂನ್ ಇಂದ ಜೀರಿಗೆ ಹಾಕೊಳತ್ತೀನಿ ನೋಡ್ರಿ ಕರಿಪತ್ತ ಹಾಕೊಳತ್ತೀನಿ ರೀ ಎರಡೇ ಒಣ ಮೆಣಸಿನ್ಕಾಯಿ ರೀ ಕಟ್ಟಿಗೆ ಒಲಿ ಮೇಲೆ ಭಾಳ ಚಂದ ಆಯ್ತದ ನೋಡಿ ಅಡಿಗೆ ಭಾಳ ರುಚಿ ಇದನ್ನು ಬರ್ತದ ಎಲ್ಲರ ಮನೆ ಒಲಿನೂ ಇರಲ್ಲ ಗ್ಯಾಸಿನ ಮೇಲೆ ಮಾಡ್ಬೇಕಾಗ್ತದ ಹೆಂಗು ಎಲ್ಲ ಬೆಳ್ಳುಳ್ಳಿ ಏನು ಕೊಟ್ಟು ಇಟ್ಕೊಂಡೇನು ನೋಡ್ರಿ ಇದು ಹಾಕೊತೀನಿ ಸ್ವಲ್ಪ ಎಲ್ಲ ಚಂದ ಫ್ರೈ ಆದ ನೋಡ್ರಿ ಮೊಳಕೆ ಕಾಳು ಹೆಸರಿಂದು ಇದ್ರದಾಗ ಏನು ಟೊಮೆಟೊ ಸೇರಿಸ್ಕೊತೀನಿ ನೋಡ್ರಿ ನಾನು ಆಮೇಲೆ ಅಂದ್ರೆ ಹಸಿ ಮೆಣಸಿನ್ಕಾಯಿ ರಿಕ್ಕಿಟ್ಟು ಇಟ್ಕೊಂಡಿನಲ್ಲ ಎಣ್ಣೆಯಿಂದ ಸೇರಿಸ್ಕೊತೀನಿ ಇದಕ್ಕೆ ಉಪ್ಪು ಖಾರ ಅಂತೂ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ನೋಡ್ರಿ ಕಡಲೆ ಪಲ್ಯ ರೊಟ್ಟಿ ಕೂಡ ಸಕ್ಕ ಕರ್ಕೊಂಡು ನೋಡ್ರಿ ಅನ್ನದ ಕೂಡ ನಡೆಯಲ್ಲ ಪಲ್ಯ ಹೆಸರು ಒಂದು ಮೆಂತೆ ಪಲ್ಯ ತೊಗೊಂಡೀನಿ ನೋಡಿ ಬಾರಿ ಕಟ್ ಮಾಡ್ಕೊಂಡು ಇದು ಹಾಕೋತೀನಿ ನೋಡ್ರಿ ನೋಡ್ರಿ ಕಡಲೆ ಪಲ್ಯ ಅಂದ್ರೆ ಕಡಲೆ ಪಲ್ಯ ನೋಡ್ರಿ ಇದ್ರಾಗ ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕೋತೀನಿ ರೀ
ಹಂಚಿಕೊಂಡೆ ಅಂತ ನೀರು ಹಾಕೋದು ಏನೂ ಅವಶ್ಯಕತೆ ಇಲ್ಲ ನಾನು ಇಲ್ಲಿ ನೀವು ನೋಡ್ರಿ ಇದು ಹೆಂಗೆ ಹಾಕ ಇಲ್ಲಿ ನೋಡ್ಲಕ್ಕೆ ಹೋಗಿ ಪಲ್ಯ ಕಾಣತ್ತ ನೋಡ್ರಿ ಸ್ವಲ್ಪ ಆವಿ ಹಸಿತು ಅಂತ ಕಡಿಮೆ ಹಾಕೋಬೇಕು ನಾವು ನೀವು ಬೇಕಾದ್ರೆ ಏನೋ ಒಂದು ಎರಡು ಸ್ಪೂನ್ ಅಂದರೆ ನೀರಿಂದ ಹಾಕ್ಬೋದು ಒಂದೆರಡು ನಿಮಿಷ ಅಂತ ಮುಚ್ಚಿಡ್ತೀನಿ ಇಲ್ಲಿ ನೋಡ್ರಿ ವೀಕ್ಷಕರೇ ಒಂದು ಎರಡು ಮೂರು ನಿಮಿಷ ಆಯಿತು ನೋಡ್ರಿ ಪಲ್ಯ ಎಷ್ಟಿತ್ತು ಎಷ್ಟಾಯ್ತು ಉತ್ತರ ಕರ್ನಾಟಕದ ಕಡಲೆ ಪಲ್ಯ ನೋಡ್ರಿ ಕಡಲೆ ಪಲ್ಯ ಸೀಸನ್ ಅದ ನೋಡ್ರಿ ಈಗ ಮಾರ್ಕೆಟ್ದಾಗ ಅಂತಾನು ಸಿಗ್ತದ್ರಿ ಇಲ್ಲಿ ನೋಡ್ರಿ ಸಖತ್ ಹತ್ತದ ನೋಡ್ರಿ ಒಂದು ರೊಟ್ಟಿ ಉಣ್ಣೋರು ಎರಡು ರೊಟ್ಟಿ ಉಣ್ತಾರೆ ನೋಡ್ರಿ ಈ ಕಡಲೆ ಪಲ್ಯ ಸರಿ ಇದ್ರ ಜೊತೆ ಮೊಸರು ಮೆಣಸಿನಕಾಯಿ ಎಳೆಯೋಕೆ ಮೆಣಸಿನಕಾಯಿ ಅವ ನೋಡ್ರಿ ನಮ್ದೇ ಗಾರ್ಡನ್ ದಾಗಿಂದ ಅವ ನೋಡ್ರಿ ಇದ್ರ ಜೊತೆ ರೊಟ್ಟಿ ರೀ ಸಖತ್ ಹತ್ತ ನೋಡ್ರಿ ಈ ತರಲಿಂದ ಊಟ ಮಾಡಿ ನೋಡ್ರಿ ನೀವು ಭೀ ಒಂದ್ಸಲ ಈ ಕಡ್ಲೆ ಪಲ್ಯ ಉತ್ತರ ಕರ್ನಾಟಕದ ಕಡ್ಲೆ ಪಲ್ಯ ಅಂದ ರೊಟ್ಟಿ ನಂದ ಇಷ್ಟ ಆಯ್ತಂದ್ರೆ ನಂದ ಲೈಕ್ ಮಾಡಿ